ಹಾಯ್ ಹಲೋ ವೀಕ್ಷಕರೇ, ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಲಾಸ್ಟ್ ಕ್ರಿಯೇಷನ್ಸ್ಗೆ ಸ್ವಾಗತ. ನಾನು ನಿಮ್ಮ ಮಂಗಳ ಚೇತನ್. ವೀಕ್ಷಕರೇ, ಇಂದಿನ ಈ ವಿಡಿಯೋದಲ್ಲಿ ಗ್ರೆನೆರೋ ವೈರ್ಲೆಸ್ ಮೈಕ್ರೋಫೋನ್ ಅನ್ಬಾಕ್ಸಿಂಗ್ ವಿಡಿಯೋನ ನಾವು ನೋಡೋಣ. ಸೊ ವೀಕ್ಷಕರೇ, ಫಸ್ಟ್ ನಾವು ನೋಡ್ತಾ ಇದ್ದೀವಿ ಇಲ್ಲಿ ಮೈಕ್ರೋಫೋನ್. ಇದು ಸ್ಪೆಷಲಿ ವೈರ್ಲೆಸ್ ಮೈಕ್ರೋಫೋನ್. ಸೊ ಈ ಬ್ರ್ಯಾಂಡ್ ಬಂದುಬಿಟ್ಟು ಆಕ್ಚುಲಿ ಚೈನೀಸ್ ಬ್ರ್ಯಾಂಡ್. ಸೊ ಮೇಡ್ ಇನ್ ಚೈನಾ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ. ಸೊ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿ ಕೊಟ್ಟಿದ್ದಾರೆ. ಪ್ಲಗ್ ಆ್ಯಂಡ್ ಪ್ಲೇ, 20 meters ಆಫ್ ಆಕ್ಸೆಸಬಲ್ ರಿಸೆಪ್ಷನ್, ಹಾಗೆ ಪ್ರಿಸೈಸ್ ರೇಡಿಯೋ, ಮತ್ತು ಕ್ಲಿಯರ್ ಟಿಂಬರ್, ಹೈಲಿ ಸೆನ್ಸಿಟಿವ್, ವೈಡ್ಲಿ ಕಾಂಪಿಟಬಲ್ ಅಂದ್ಬಿಟ್ಟು. ಸೊ ಇದಲ್ಲದೆ ವೀಕ್ಷಕರೇ, ಇದು ಆ್ಯಕ್ಚುಲಿ ಟೂ ಟೈಪ್ಸ್ ಬರುತ್ತೆ. 2000 ರುಪೀಸಲ್ಲಿ ಒಂದು ಮೈಕು ಮತ್ತು ಒಂದು ಅಡಾಪ್ಟರ್ ಬರುತ್ತೆ. ಅದೇ 3000 ರುಪೀಸಲ್ಲಿ ಎರಡು ಮೈಕು ಹಾಗೆ ಒಂದು ಅಡಾಪ್ಟರ್ ಬರುತ್ತೆ. ಸೊ ಇದು ಏನಕ್ಕೆ ಯೂಸ್ ಆಗುತ್ತೆ ಅಂದರೆ, ಸ್ಪೆಷಲಿ ನೀವೇನಾದರೂ ವ್ಲಾಗ್ ಮಾಡ್ತೀರಾ ಅಥವಾ ಯಾರ್ದಾದ್ರು ಇಂಟರ್ವ್ಯೂ ಮಾಡ್ತೀರಾ ಅಂದರೆ, ಸೊ ಇದು ತುಂಬ ಯೂಸ್ ಆಗುತ್ತೆ ನಿಮಗೆ. ಸೊ ಬೆಟರ್ ನೀವು ಹೇಗೂ ಪರ್ಚೇಸ್ ಮಾಡ್ತಿದ್ದೀರಾ ಅಂದರೆ, ನೀವು ಯು ಕ್ಯಾನ್ ಗೋ ಫಾರ್ 3000 ರುಪೀಸ್ ಒನ್ ಟೂ ಮೈಕ್. ಸೊ 3000 ರುಪೀಸ್ದು ಎರಡು ಮೈಕ್ ಇರೋದನ್ನ ಪರ್ಚೇಸ್ ಮಾಡಿದ್ರೆ ವರ್ತಿ. ಸೊ J11 ಅಂದರೆ ಸಿಂಗಲ್ ಮೈಕ್ ಇರುತ್ತೆ, J13 ಅಂದರೆ ಡಬಲ್ ಮೈಕ್ ಇರುತ್ತೆ. ಸೊ ಇದು ವೈರ್ಲೆಸ್ ಮೈಕ್ರೋಫೋನು. ಸೊ ಇದು ಈವನ್ ಜೆನೆರಿಕ್ ವರ್ಷನ್ನು ಕೂಡ ಯೂಸ್ ಮಾಡ್ಬೋದು, ಆಂಡ್ರಾಯ್ಡ್ ವರ್ಷನ್ ಕೂಡ ಯೂಸ್ ಮಾಡ್ಬೋದು. ಇದನ್ನು ಹೇಗೆ ಯೂಸ್ ಮಾಡೋದು ಅಂತ ನಾನು ಈಗ ತಿಳಿಸ್ತೀನಿ. ಇನ್ನು ಪ್ರೈಸಿಗೆ ನೋಡಿದ್ರೆ ಆ್ಯಕ್ಚುಲಿ ಇಲ್ಲಿ ಪ್ರೈಸ್ ಇದ್ರ ಮೇಲಿಲ್ಲ, ಬಟ್ ಆ್ಯಕ್ಚುಲಿ ಇದು 2999 ರುಪೀಸ್. ಆ್ಯಕ್ಚುಲಿ ಇದು 2999 ರುಪೀಸ್. ಸೊ ಇಟ್ಟು ಈಗ 3000 ರುಪೀಸ್ ವರ್ತ ಅಥವಾ ನಾಟ್ ವರ್ತ ಅಂತ ಒಮ್ಮೆ ನೋಡೋಣ. ಬನ್ನಿ, ಹೇಗಿದೆ ಒಳಗಡೆ ಮೈಕ್ ಎಲ್ಲವನ್ನು ನಾವು ನೋಡೋಣ. ನಾನು ಇದನ್ನು ಫ್ಲಿಪ್ಕಾರ್ಟಲ್ಲಿ ಪರ್ಚೇಸ್ ಮಾಡಿದ್ದೆ. ಸೊ ಇದು ಕೂಡ ಲೈಕ್ ಇವಾಗೂ ಅಷ್ಟೇ ಪ್ರೈಸ್ ಇದೆ. ಇವನ್ ಲಾಂಗ್ ಬ್ಯಾಕ್ ಫ್ರಮ್ ಆಲ್ಮೋಸ್ಟ್ ಫ್ರಮ್ 4 to 5 months ಸೇಮ್ ಪ್ರೈಸ್ ಇದೆ. ಸೊ ಈಗ ನೋಡೋಣ ಬನ್ನಿ ಬಾಕ್ಸಲ್ಲಿ ಏನಿದೆ ಅಂತ. ಫಸ್ಟ್ ಬಾಕ್ಸ್ ಓಪನ್ ಮಾಡಿದಾಗ ನಿಮಗೆ ವಾರಂಟಿ ಕಾರ್ಡ್ ಸಿಗುತ್ತೆ. ಸೊ ಈ ವಾರಂಟಿ ಕಾರ್ಡಲ್ಲಿ ಕಸ್ಟಮರ್ ಕೇರ್ ನಂಬರ್ ಎಲ್ಲ ಇರುತ್ತೆ, ಇನ್ ಕೇಸ್ ಏನಾದರೂ ಪ್ರಾಬ್ಲಮ್ ಆದರೆ, ಸ್ಪೆಷಲಿ ವಿತಿನ್ 30 ಡೇಸಲ್ಲಿ ಏನಾದರೂ ಪ್ರಾಬ್ಲಮ್ ಆದರೆ ನೀವು ಪರ್ಚೇಸ್ ಮಾಡಿ ನೀವು ಅದನ್ನು ವಾರಂಟಿ ಸರ್ವಿಸಿಂದ ನೀವು ಅಲ್ಲಿಗೆ ಕನೆಕ್ಟ್ ಆಗ್ಬೋದು. ಹಾಗೆ ಪ್ರಾಬ್ಲಮ್ ಏನಾದರೂ ಇದ್ದರೆ ಅವರು ನಿಮಗೆ ಕ್ಲಿಯರ್ ಮಾಡಿ ಕೊಡ್ತಾರೆ. ಸೊ ಇದನ್ನೆಲ್ಲ ಲೈಕ್ ನೀವೇನೇ ಒಂದು ಪ್ರಾಡಕ್ಟ್ ಬೈ ಮಾಡಬೇಕಂದ್ರೆ ಅದ್ರ ರಿವ್ಯೂಸ್ನ ನೋಡಿ ಪರ್ಚೇಸ್ ಮಾಡೋದು ಬೆಸ್ಟ್ ಅಲ್ಲ. ಸೊ ಹಾಗಾಗಿ ಇದು ಬೆಸ್ಟ್ ಅನಿಸುತ್ತೆ. ಕ್ರೆಡಿಟ್ ಕಾರ್ಡ್ ಇರೋದ್ರಿಂದ ನಿಮಗೇನು ಇಶ್ಯೂ ಆಗಲ್ಲ ಅಂತ ನಾನು ಅನ್ಕೋತೀನಿ. ಸೊ ನೆಕ್ಸ್ಟ್ ಏನಿದೆ ಅಂತ ನೋಡೋಣ. ಈ ಕವರಲ್ಲಿ ಇರೋದೇ ನಮ್ಮದು ಮೈಕ್. ಇದ್ರ ಜೊತೆಗೆ ಇನ್ನೇನಿದೆ ಅಂತ ಅಂದರೆ, ಸೊ ಇದ್ರ ಜೊತೆಗೆ ಯೂಸರ್ ಮ್ಯಾನ್ಯುವಲ್ ಇದೆ. ಸೊ ಮ್ಯಾನ್ಯುವಲ್ನ ನಾನು ಆಮೇಲೆ ಒನ್ ಬೈ ಒನ್ ಹೇಳ್ತಾ ಹೋಗ್ತೀನಿ. ಸೊ ಇದು ವೈರ್ಲೆಸ್ ಮೈಕ್ರೋಫೋನ್. ಇದು ಆ್ಯಕ್ಚುಲಿ 2000 ರುಪೀಸ್ಗೆ ಬರುತ್ತೆ ಇದು ಈ ಥರದ್ದು. ಸೊ 1 to 2 J13 ಇರುತ್ತೆ, J11 ಅಂದರೆ 1 to 1 ಇರುತ್ತೆ. ಅಂದರೆ ಒಂದು ಮೈಕ್ರೋಫೋನ್ ಟ್ರಾನ್ಸ್ಮಿಟರ್ ಇರುತ್ತೆ ಮತ್ತು ಒಂದು ಸಿ ಟೈಪ್ ರಿಸೀವರ್ ಇರುತ್ತೆ. ಸ್ಪೆಷಲ್ ಆಕ್ಸೆಸಬಿಲಿಟಿ ಏನಂದರೆ, ಇದನ್ನು ಚಾರ್ಜ್ ಮಾಡ್ಕೊಳ್ಳೋ ಅಂಥ ಪ್ರಾಬ್ಲಮ್ ಇರಲ್ಲ, ಯಾಕೆಂದರೆ ನಾವು ಫೋನಿಗೆ ಕನೆಕ್ಟ್ ಮಾಡ್ತೀವಿ. ಸೊ ಆಟೋಮೆಟಿಕ್ ಚಾರ್ಜ್ ಆಗುತ್ತೆ. ಇನ್ನು ಇದರ ಏನೇನು ಪಾರ್ಟ್ಸ್ ಇದ್ರ ಬಗ್ಗೆ ಎಲ್ಲ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಾರೆ, ಹಾಗೆ ಇದನ್ನು ಹೇಗೆ ಕನೆಕ್ಟ್ ಮಾಡೋದು ಅಂತ ಕೂಡ ಕ್ಲಿಯರ್ ಆಗಿ ತೋರಿಸಿದ್ದಾರೆ. ಹಾಗೆ ಇದು ನಮ್ಮದು ಮೈಕ್ರೋಫೋನ್ ರಿಸೀವರಲ್ಲಿ, ಮೈಕ್ರೋಫೋನಲ್ಲಿ ಸ್ವಿಚ್ ಕೀ ಹೇಗಿರುತ್ತೆ, ಮತ್ತು ಇಂಡಿಕೇಟರ್ ರೆಡ್ ಲೈಟು, ಮತ್ತು ಆಲ್ವೇಸ್ ಯಾವಾಗೂ ಆನ್ ಆಗಿರಬೇಕು ಅಂತ ಕೂಡ ಇದೆ, ಮತ್ತು ಇದನ್ನು ನಾವು ಹೇಗೆ ಚಾರ್ಜ್ ಮಾಡ್ಕೊಳ್ಳೋದು, ಇದನ್ನೆಲ್ಲ ನಾನು ನಿಮಗೆ ಕ್ಲಿಯರಾಗಿ ಒನ್ ಬೈ ಒನ್ ಹೇಳ್ತಾ ಹೋಗ್ತೀನಿ. ಸೊ QC ಪಾಸ್ ನೋಡಿ, ಕೆಲವು ಐಟಮ್ಸ್ QC ಪಾಸ್ ಆಗಿದೆ ಅಂದರೆ ಅದು ಲೈಕ್ ಕಂಪ್ಲೀಟ್ ಹೊರಗಡೆ ಹೋಗೋದಕ್ಕೆ ವರ್ತಿ ಅನ್ನೋ ಥರ. ಸೊ ಈಗ ಗ್ರೆನೆರೋ ವೈರ್ಲೆಸ್ ಮೈಕ್ರೋಫೋನ್ ಹೇಗಿದೆ ಅಂತ ನಾವು ಬಾಕ್ಸ್ ಓಪನ್ ಮಾಡೋಣ. ಬನ್ನಿ, ಯೂಸರ್ ಮ್ಯಾನ್ಯುಯಲ್ ನೋಡಿದ್ರಲ್ಲ, ಇನ್ ಕೇಸ್ ನಿಮಗೆ ಡೌಟ್ ಬಂದರೆ ಯೂಸರ್ ಮ್ಯಾನ್ಯುಯಲ್ ಮತ್ತೊಮ್ಮೆ ರೆಫರ್ ಮಾಡ್ಬೋದು. ಸೊ ಈಗ ನಾವು ಹೋಗ್ತಾ ಇದ್ದೀವಿ ಮೇನ್ ಥಿಂಗ್. ಸೊ ನೋಡಿ, ಇದು ಗ್ರೆನೆರೋ ವೈರ್ಲೆಸ್ ಮೈಕ್ರೋಫೋನ್ ಬಾಕ್ಸ್. ಸೊ ಇದು ಕೂಡ ಚಾರ್ಜಿಂಗ್ ಮಾಡ್ಕೋಬೋದು, ಸಿ ಟೈಪ್ ಪಿನ್ನಲ್ಲಿ, ಮತ್ತು ಇಂಡಿಕೇಟರ್ ಇದೆ. ಮತ್ತು ಸ್ಪೆಷಲಿ ಅಮೆಝಾನ್ ಅಥವಾ ಫ್ಲಿಪ್ಕಾರ್ಟಲ್ಲಿ ಒಂದು ಡಿಸ್ಪ್ಲೇ ತೋರಿಸ್ತಾರೆ, ಲೈಕ್ ಇಲ್ಲಿ ಡಿಸ್ಪ್ಲೇ ಇರುತ್ತೆ ನಿಮ್ಮ ಎಷ್ಟು ಪರ್ಸೆಂಟ್ ಚಾರ್ಜ್ ಆಗಿದೆ ನಿಮ್ಮ ಮೈಕ್ರೋಫೋನ್ ಅಂತ ನಿಮಗೆ ಕ್ಲಿಯರಾಗಿ ಗೊತ್ತಾಗುತ್ತೆ ಅಂತ. ಬಟ್ ಅದೊಂದಿಲ್ಲ. ಸೊ ಕೆಲವು ಅದೊಂದು ಬಿಟ್ಟರೆ ಬೇರೆ ಏನೂ ಪ್ರಾಬ್ಲಮ್ ಇಲ್ಲ ಅಂತ ನಾನು ಅನ್ಕೋತೀನಿ, ಯಾಕೆಂದರೆ ನಾನು ತುಂಬ ರಿವ್ಯೂ ನೋಡಿ ಮತ್ತು ನನ್ನ ಫ್ರೆಂಡ್ಸ್ ಯೂಸ್ ಮಾಡೋದನ್ನು ನೋಡಿ ನಾನು ಇದನ್ನು ಪರ್ಚೇಸ್ ಮಾಡಿದ್ದೀನಿ. ಸೊ ಅವ್ರಿಗೆ ಇಲ್ಲಿವರೆಗೂ ಪ್ರಾಬ್ಲಮ್ ನನಗಿಲ್ಲ, ಹಾಗಾಗಿ ನಾನು ಅನ್ಬಾಕ್ಸಿಂಗ್ ಪ್ಲಸ್ ರಿವ್ಯೂ ಎರಡೂ ಕೊಡ್ತಾ ಇದ್ದೀನಿ. ಸೊ ನೋಡಿದ್ರಲ್ಲ, ಈಗ ಬಾಕ್ಸ್ ಈಗ ಓಪನ್ ಮಾಡಿದ್ರೆ ನೀವಿಲ್ಲಿ ಎರಡು ಮೈಕ್ರೋಫೋನ್ ಟ್ರಾನ್ಸ್ಮಿಟರ್ ಮತ್ತು ಒಂದು ರಿಸೀವರ್ ಎರಡನ್ನೂ ನೋಡ್ಬೋದು ನೀವು. ತುಂಬ ಚೆನ್ನಾಗಿದೆ, ಲೈಕ್ ನೋಡಿ ಎರಡಿದೆ. ಸೊ ಎರಡು ಟ್ರಾನ್ಸ್ಮಿಟರ್, ಒಂದು ರಿಸೀವರ್, ಓಕೆನಾ. ಸೊ ಇದು ನೀಟಾಗಿ ಮ್ಯಾಗ್ನೆಟಿಕ್. ಸೊ ಇಲ್ಲಿ ನೋಡ್ಬೋದು ಸ್ಪೀಕರ್ ಇದೆ, ಅದನ್ನೆಲ್ಲ
ಸೊ ಇದೆರಡು ಟ್ರಾನ್ಸ್ಮಿಟರ್ ಎರಡು ಟ್ರಾನ್ಸ್ಮಿಟರ್ ಇದೆ, ಹಾಗಾಗಿ ಇದು 2999 ಅಂದರೆ 3000 ರುಪೀಸ್ಗೆ 1 ರುಪೀಸ್ ಕಮ್ಮಿ. ಮತ್ತು ಒಂದು ರಿಸೀವರ್ ಇದೆ, ಇನ್ ಕೇಸ್ ನಿಮಗೆ ಒಂದು ಟ್ರಾನ್ಸ್ಮಿಟರ್ ಹಾಗೆ ಒಂದು ರಿಸೀವರ್ ಇರೋದಿದ್ರೆ ಅದು ಅರೌಂಡ್ 2000 ರುಪೀಸ್ಗೆ ನಿಮಗೆ ಸಿಗುತ್ತೆ. ಸೊ ನೀವೇನಾದರೂ ಲೈಕ್ ಲಾಗ್ ಮಾಡಲ್ಲ ಅಥವಾ ಏನಾದರೂ ಯಾರ್ದು ಇಂಟರ್ವ್ಯೂ ಈ ಥರ ಏನು ಮಾಡಲ್ಲ ಅಂದರೆ ನೀವು ಒಂದು ರಿಸೀವರ್ ಮತ್ತು ಒಂದು ಟ್ರಾನ್ಸ್ಮಿಟರ್ ಮತ್ತು ಒಂದು ರಿಸೀವರ್ಗೆ ಹೋಗ್ಬೋದು. ಚಾರ್ಜಿಂಗ್ ಕೇಸಿಂದ ಓಪನ್ ಮಾಡಿಬಿಟ್ಟು ನೀವು ನೋಡ್ಬೋದು ಹೇಗಿದೆ ಪ್ರಾಡಕ್ಟು ಅಂದ್ಬಿಟ್ಟು. ತುಂಬ ಚೆನ್ನಾಗಿದೆ, ಇದನ್ನು ಎರಡಿರೋದ್ರಿಂದ ನೀವು ಇಂಟರ್ವ್ಯೂ ಮಾಡಲಿಕ್ಕೆ ಹಾಗೆ ಬ್ಲಾಕ್ ಮಾಡೋದಕ್ಕೆ ಬೆಸ್ಟ್ ಯೂಸ್ ಅಂತ ಆ್ಯಕ್ಚುಲಿ ಇದನ್ನು ತಗೊಂಡಿರೋದು. ಚಾರ್ಜಿಂಗ್ ಕೇಸ್ ಕೂಡ ತುಂಬ ಚೆನ್ನಾಗಿದೆ. ಸೊ ಈಗ ಎರಡು ಟ್ರಾನ್ಸ್ಮಿಟರ್ ಬಗ್ಗೆ ನೀವು ಡೀಟೇಲ್ಸ್ ನೋಡಿದ್ರಿ, ಟ್ರಾನ್ಸ್ಮಿಟರ್ ಹೇಗೆ ಅಂದ್ಬಿಟ್ಟು. ಸೊ ಎರಡು ಟ್ರಾನ್ಸ್ಮಿಟರ್ ಬಗ್ಗೆ ನೀವು ತಿಳ್ಕೊಂಡ್ರಿ ಅಲ್ಲ. ಮತ್ತೆ ಇದರದ್ದು ಸ್ಪೆಷಲ್ ಇನ್ನೇನಂದ್ರೆ ಇದು ರಿಸೀವರ್. ರಿಸೀವರ್ದು ಇನ್ನೊಂದು ಸ್ಪೆಷಲ್ ವಿಷಯ ಏನಂದ್ರೆ ಇದರಲ್ಲಿ ತುಂಬಾ ವೆಯ್ಟ್ ಲೆಸ್ ಇದೆ. ಮತ್ತೆ ಸ್ಪೆಷಲ್ ಇದಕ್ಕೆ ಬ್ಯಾಟ್ರಿ ಏನು ಬೇಕಾಗಿಲ್ಲ, ಓಕೆನಾ. ಸೊ ನೀವೇನಾದರೂ ವಿಡಿಯೋ ಮಾಡಬೇಕು ಆ ಥರ ಏನಾದರೂ ಇದ್ರೆ ಲೈಕ್ ಬ್ಯಾಟ್ರಿ ಪ್ಯಾಕಪ್ ಹೋಗ್ಬಿಟ್ಟಿದೆ ಆ ಥರ ಏನು ಟೆನ್ಷನ್ ಮಾಡ್ಕೊಳ್ಳೋ ಹೋಗಿಲ್ಲ, ಯಾಕೆಂದರೆ ನೀವು ಮೊಬೈಲಿಗೆ ಕನೆಕ್ಟ್ ಮಾಡ್ಬೋದು. ಜಸ್ಟ್ ನೀವು ವಿಡಿಯೋ ಸ್ಟಾರ್ಟ್ ಮಾಡಿದ್ರೆ ಓಕೆ ಫೈನ್, ವಿಡಿಯೋ ಸ್ಟಾರ್ಟ್ ಆಗಿಬಿಡುತ್ತೆ. ಸೊ ಇದನ್ನು ನೀವು ಚಾರ್ಜ್ ಮಾಡ್ಕೋಬೇಕು ಅಂತ ಏನಿಲ್ಲ, ನೀಟಾಗಿ ಫೋನ್ ಕನೆಕ್ಟ್ ಮಾಡಿಬಿಟ್ಟು ನೀವು ಯೂಸ್ ಮಾಡ್ಬೋದು. ಮತ್ತು ಇದಕ್ಕೆ ಬಂದರೆ ಇದನ್ನು ಚಾರ್ಜಿಂಗ್ ಕೇಸ್ ಅಥವಾ ಕ್ಯಾರಿಂಗ್ ಬಾಕ್ಸ್ ಅಂತ ಹೇಳ್ತಾರೆ. ತುಂಬ ಕಾಂಪ್ಯಾಕ್ಟಾಗಿದೆ, ನೀಟಾಗಿದೆ, ತುಂಬ ನೀಟಾಗಿ ಡಿಸೈನ್ ಕೂಡ ಮಾಡಿದ್ದಾರೆ. ಸೊ ಇದು ಏನಪ್ಪ ಸ್ಪೆಷಲಿ ಅಂದರೆ ಚಾರ್ಜಿಂಗ್ ಕೇಸ್ ಏನಂತ ಹೇಳ್ತೀವಿ ಅಂದರೆ ಲೈಕ್ ನಾವಿವಾಗ ರಿಸೀವರ್ ಮತ್ತು ಟ್ರಾನ್ಸ್ಮಿಟರ್ನ ಇಮಿಡಿಯೇಟಾಗಿ ಇದಕ್ಕಿಟ್ಟರೆ ಹೀಗೆ ಇಟ್ಬಿಟ್ಟು ಕ್ಲೋಸ್ ಮಾಡಿದ್ರೆ ಸಾಕು. ಸೊ ಇದು ಇಮಿಡಿಯೇಟ್ಲಿ ಚಾರ್ಜ್ ಆಗೋದಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ, ಓಕೆನಾ. ಸೊ ಅದಕ್ಕೋಸ್ಕರ ಇದನ್ನು ಚಾರ್ಜಿಂಗ್ ಕೇಸ್ ಅಂತ ನಾವು ಹೇಳ್ತೀವಿ. ಜೊತೆಗೆ ಇದ್ರ ಜೊತೆಗೆ ಇನ್ನೊಂದು ಚಿಕ್ಕ ಡಬ್ಬ ಇದೆ. ಸೊ ಇದರಲ್ಲಿ ಏನಿದೆ ಅಂತ ನೋಡೋಣ ಅಂದರೆ ನಾವು. ಸೊ ನೋಡಿ ಇದರಲ್ಲಿ ಏನಿದೆ ಅಂದರೆ ಅಫ್ಕೋರ್ಸ್ ಚಾರ್ಜಿಂಗ್ ಕೇಬಲ್ಸ್ ಇರುತ್ತೆ. ಸೊ ಮೇಲೆ ಕ್ಲಿಯರಾಗಿ ತೋರಿಸ್ತಿದ್ದಾರೆ. ಸೊ ಏನು ಚಾರ್ಜಿಂಗ್ ಕೇಬಲ್ಸ್ ಇದೆ ಅಂತ ಒಮ್ಮೆ ನೋಡೋಣ ಬನ್ನಿ. ಓಕೆ, ಸೊ ಇದರಲ್ಲಿ ಎರಡು ಚಾರ್ಜಿಂಗ್ ಕೇಬಲ್ಸ್ ಇದೆ, ಒಂದಲ್ಲ ಆ್ಯಕ್ಚುಲಿ ಎರಡು ಚಾರ್ಜಿಂಗ್ ಕೇಬಲ್ಸ್. ಸೊ ನೋಡಿ ಎರಡು ಚಾರ್ಜಿಂಗ್ ಕೇಬಲ್ಸ್ ಇದೆ. ಲೈಕ್ ನೀವು ಸಿ ಪಿನ್ನಿಗೆ ಕನೆಕ್ಟ್ ಮಾಡಿಬಿಟ್ಟು ಇನ್ ಕೇಸ್ ನೀವು ಎರಡನ್ನು ಲೈಕ್ ಮೊಬೈಲ್ ಕೂಡ ಚಾರ್ಜ್ ಮಾಡ್ಕೋಬೋದು, ಹಾಗೆ ನಿಮ್ಮದು ಇದನ್ನು ಕೂಡ ಚಾರ್ಜ್ ಮಾಡ್ಕೋಬೋದು. ಸೊ ಒನ್ ಶಾರ್ಟ್ ನೀವು ಎರಡನ್ನು ಚಾರ್ಜ್ ಮಾಡ್ಕೋಬೋದಲ್ಲ. ಸೊ ನೋಡಿ ಈಗ ಇದನ್ನು ಚಾರ್ಜ್ ಮಾಡ್ಕೋಬೋದು, ಮೀನ್ವೈಲ್ ನೀವು ಬೇರೆ ಇನ್ನೇನಾದರೂ ಚಾರ್ಜ್ ಮಾಡ್ಕೋಬೋದು. ಸೊ ಇದು ಯು ಎಸ್ ಪಿ ಟು ಸಿ ಟೈಪ್ ಪಿನ್ಸ್ ಇದ್ದಾವೆ. ಈ ಎರಡು ಕೂಡ ಯು ಎಸ್ ಪಿಯಿಂದ ಸಿ ಟೈಪ್ ಪಿನ್. ಸೊ ಒಂದು ಯು ಎಸ್ ಪಿ ಕನೆಕ್ಟ್ ಮಾಡಿದ್ರೆ ಎರಡು ಪಿನ್ ಯೂಸ್ ಮಾಡ್ಬೋದು. ಸೊ ಟೆನ್ಷನ್ ಇಲ್ಲ, ಎರಡೇ ಕೇಬಲ್ ಯೂಸ್ ಮಾಡ್ಬೋದು. ಇದರ ಜೊತೆಗೆ ಇಲ್ಲಿ 3 ಪಿನ್ಸ್ ಕೂಡ ಕೊಟ್ಟಿದ್ದಾರೆ ಇವರಲ್ಲಿ. ಈ ಪಿನ್ಸ್ ಆ್ಯಕ್ಚುಲಿ ಇನ್ ಕೇಸ್ ನೀವೇನಾದರೂ ಐಫೋನ್ ಯೂಸ್ ಮಾಡ್ತಿದ್ರೆ ಐಫೋನ್ ಜೊತೆಗೆ ಇದನ್ನು ನೀವು ಯೂಸ್ ಮಾಡ್ಬೋದು. ಸ್ಪೆಷಲಿ ನಾನು ಹೇಳ್ತಾ ಇದ್ದೀನಲ್ಲ ಇದು ಐಫೋನ್ ಪಿನ್, ಐಫೋನ್ಗೆ ಅದನ್ನು ಕನೆಕ್ಟ್ ಮಾಡಿಬಿಟ್ಟು ಈ ರೀತಿ ಇದನ್ನ ಇಲ್ಲಿ ಕಲೆಕ್ಟ್ ಮಾಡಿದ್ರೆ ಸಾಕು. ಸೊ ನೀಟಾಗಿ ನಿಮ್ಮದು ವಿಡಿಯೋ ಕಂಟಿನ್ಯೂ ಆಗುತ್ತೆ. ಸೊ ಆರ್ ಎಲ್ಸ್ ನೀವು ಈ ಫೋನನ್ನ ಈ ರಿಸೀವರ್ಗೆ ನೋಡಿ, ಜಸ್ಟ್ ಎಕ್ಸಾಂಪಲ್ ನೀವು ಫೋನನ್ನ ಇಲ್ಲಿ ಕನೆಕ್ಟ್ ಮಾಡಿಬಿಟ್ಟು ವಿಡಿಯೋ ಸ್ಟಾರ್ಟ್ ಮಾಡ್ಬೋದು. ಇನ್ನು ಫೋನ್ ಚಾರ್ಜಿಂಗ್ ಖಾಲಿ ಆಗಿಬಿಟ್ಟಿದೆ, ಏನು ಮಾಡೋದು ಅಂದರೆ ನೀವು ಆಟೋಮೆಟಿಕಲಿ ಈ ಸಿ ಪಿನ್ ಇದೆಯಲ್ಲ, ಸೊ ಇದಕ್ಕೆ ಕನೆಕ್ಟ್ ಮಾಡಿ ನೀವು ಚಾರ್ಜಿಂಗ್ ಸ್ಟಾರ್ಟ್ ಆಗ್ಬೋದು. ಸೊ ಇದರ ಮೇನ್ ಬೆನಿಫಿಟ್ ಏನಂದರೆ ಇದು. ಸೊ ಈ ರೀತಿ ಪಿನ್ ಕೊಟ್ಟಿರೋದ್ರಿಂದ ನೀವೇನಾದರೂ ವಿಡಿಯೋ ಮಾಡ್ತಿದ್ದೀರಾ, ನಿಮಗೆ ಫೋನ್ ಚಾರ್ಜಿಂಗ್ ಏನೋ ಖಾಲಿ ಆಗ್ತಿದೆ ಆ ಥರ ಏನಾದರೂ ಅನಿಸಿದ್ರೆ ನೀವು ಇಮಿಡಿಯೇಟ್ಲಿ ನೀವು ಇಲ್ಲಿಂದ ಚಾರ್ಜಿಂಗ್ ಕನೆಕ್ಟ್ ಮಾಡ್ಕೋಬೋದು. ಸೊ ಬೆನಿಫಿಟ್ ಅಂದರೆ ಮೇನ್ ಬೆನಿಫಿಟ್ ಈ ರಿಸೀವರ್ದು ಇದೇ ಬೆನಿಫಿಟ್. ಸ್ಪೆಷಲ್ ಫ್ಯೂಚರ್ ಏನಂದರೆ ಇದನ್ನು ಜಸ್ಟ್ ಕನೆಕ್ಟ್ ಮಾಡಿಬಿಟ್ಟು ನೀವು ರಿಸೀವರ್ ಆನ್ ಮಾಡ್ಕೊಬಿಟ್ರೆ, ಲೈಕ್ ಇದನ್ನು ಕನೆಕ್ಟ್ ಮಾಡಿಬಿಟ್ಟು ಇಲ್ಲಿ ಪವರ್ ಬಟನ್ ಇದೆ ನೋಡಿ, ಇದನ್ನು ಆನ್ ಮಾಡಿಬಿಟ್ರೆ ನೀವು ಆಟೋಮೆಟಿಕ್ ವಿಟ್ ನೋಡಿ ಇಲ್ಲಿ ಸಿಗ್ನಲ್ ಕಾಣಿಸ್ತಿದೆಯಲ್ಲ, ನೀವು ವಿಡಿಯೋ ಸ್ಟಾರ್ಟ್ ಮಾಡ್ಕೋಬೋದು. ನೋಡಿ ಇಲ್ಲಿ ಜಸ್ಟ್ ಇದನ್ನು ಇಲ್ಲಿ ಕನೆಕ್ಟ್ ಮಾಡಿಬಿಟ್ಟು ಇದನ್ನು ಆನ್ ಮಾಡಿಬಿಟ್ರೆ ಆಟೋಮೆಟಿಕ್ ಸ್ಟಾರ್ಟ್ ಆಗುತ್ತೆ. ಸೊ ನೀವು ವಾಯ್ಸ್ ಓವರ್ ಆರಾಮ್ಸೆ ಕೊಡ್ಬೋದು, ಓಕೆನಾ. ಸೊ ಈಗ ಮ್ಯಾನ್ಯುಯಲ್ ಪ್ರಕಾರ ಹೋಗೋದಾದರೆ ಇದರಲ್ಲಿ ಏನೇನು ಪಾರ್ಟ್ಸ್ ಇದೆ ಅಂತ ನಾನು ಒಮ್ಮೆ ಹೇಳ್ತೀನಿ. ಸೊ ನೋಡಿ, ಸಾರಿ, ಇದು ಟ್ರಾನ್ಸ್ಮಿಟರ್. ಈ ಟ್ರಾನ್ಸ್ಮಿಟರಲ್ಲಿ ಏನೇನಿದೆ ಅಂತ ನಾನು ಹೇಳ್ತೀನಿ. ಈ ಫಸ್ಟ್ ಒನ್ ಇದೆ ಅಲ್ಲ, ಇದು ವಿಂಡ್ ಪ್ರೂಫ್ ನೆಟ್. ಅಂದರೆ ನೀವೇನಾದರೂ ವಾಯ್ಸ್ ಓವರ್ ಕೊಡ್ತಾ ಇದ್ರೆ ವಿಂಡನ್ನು ಅದು ಆದಷ್ಟು ಸ್ಟಾಪ್ ಮಾಡುತ್ತೆ. ಸೊ ಇದು ಕ್ವಾಲಿಟಿ ಅಷ್ಟೇ ಚೆನ್ನಾಗಿದೆ. ಇನ್ನು ಸೆಕೆಂಡ್ ಒನ್ ಬಂದುಬಿಟ್ಟು ಇದು. ಸೊ ಇದು ಮೈಕ್ರೋಫೋನ್ ಇಂಡಿಕೇಟರ್, ಆನ್ ಆಗಿದೆ ಅಥವಾ ಆಫ್ ಆಗಿದೆ ಅನ್ನೋದು ನಿಮಗೆ ಕ್ಲಿಯರ್ ಇಂಡಿಕೇಶನ್ ತೋರಿಸುತ್ತೆ.
ಮೈಕ್ರೋಫೋನ್ ಟೈಪ್ ಸಿ ಚಾರ್ಜಿಂಗ್ ಪೋರ್ಟ್. ಸೊ ಇದು ಏನಾದರೂ ನೀವು ಚಾರ್ಜಿಂಗ್ ಮಾಡ್ಕೋಬೇಕು ಎಕ್ಸ್ಟರ್ನಲಿ ಅಂದರೂ ಕೂಡ ನೀವು ಇದನ್ನು ಯೂಸ್ ಮಾಡ್ಬೋದು. ಆಟೋಮೆಟಿಕ್ ನೀವು ಚಾರ್ಜಿಂಗ್ ಕೇಸ್ ಹಾಕಿದ್ರೆ ಚಾರ್ಜ್ ಆಗುತ್ತೆ. ಇನ್ ಕೇಸ್ ಇಟ್ ಚಾರ್ಜ್ ಇಲ್ಲ ಅಥವಾ ಎರಡು ಬೇರೆ ಬೇರೆ ಕಡೆ ಇದೆ ಅಂದರೆ ನೀವು ಸ್ಪೆಷಲ್ ಹೊರಗಡೆ ಚಾರ್ಜ್ ಮಾಡ್ಕೋಬೋದು. ಸೊ ಅಫ್ಕೋರ್ಸ್ ಇದು ಮೈಕ್ರೋಫೋನ್ ಕ್ಲಿಪ್. ಸೊ ನಮ್ಮ ಟೀಶರ್ಟ್ಸ್ ಅಥವಾ ಶರ್ಟ್ಸ್ ಹಾಕ್ಕೊಂಡು ನಾವು ಆಳ್ಸೋ ವರ್ಕ್ ಕೊಡ್ತಾ ಹಾಕ್ಕೊಳ್ಳೋ ಅಂಥದ್ದು ಇದು ಮೈಕ್ರೋಫೋನ್ ಕ್ಲಿಪ್. ಇನ್ನು ಇದು ಸ್ವಿಚ್ ಕೀ. ಸೊ ಇದು ಸ್ವಿಚ್ ಇದು ನೋಡಿ, ಇದು ಪ್ರೆಸ್ ಮಾಡಿದ್ರೆ ನೋಡಿ ಇಂಡಿಕೇಟ್ ಆಗ್ತದೆ ಈಗ ಆನ್ ಆಗಿದೆ. ಸೊ ಈಗ ಇದನ್ನೇ ಲಾಂಗ್ ಪ್ರೆಸ್ ಮಾಡಿದ್ರೆ ನೋಡಿ, ಲಾಂಗ್ ಪ್ರೆಸ್ ಮಾಡಿದ್ರೆ ಆಫ್ ಆಯಿತು. ಓಕೆನಾ? ಸೊ ಈಗ ಇದಾಯಿತು. ಮತ್ತೆ ಇದು ಸಿ ಟೈಪ್ ಚಾರ್ಜಿಂಗ್ ಪೋರ್ಟು ಮೈಕ್ರೋಫೋನ್, ಇದು ಚಾರ್ಜಿಂಗ್ ಪೋರ್ಟು ಸಿ ಟೈಪು. ಸೊ ಇದು ಸ್ವಿಚ್ ಕೀ ಆಯ್ತಲ್ಲ. ಸೊ ಇದು ಸಿ ಪೋರ್ಟ್, ಇದನ್ನ ಮೊಬೈಲಿಗೆ ಕನೆಕ್ಟ್ ಮಾಡುವಂತ ಒಂದು ಸಿ ಪೋರ್ಟ್. ಇದನ್ನ ಇಲ್ಲಿಂದ ಮೊಬೈಲ್ಗೆ ಕನೆಕ್ಟ್ ಮಾಡ್ಕೋಬಹುದು. ಇನ್ ಕೇಸ್ ನಿಮ್ಮ ಹತ್ರ ಐಫೋನ್ ಇದ್ರೆ ಐಫೋನ್ ಇಲ್ಲಿಂದ ಕನೆಕ್ಟ್ ಮಾಡಿ ಇದಕ್ಕೆ ಐಫೋನ್ ನ ಕನೆಕ್ಟ್ ಮಾಡ್ಕೋಬಹುದು. ಸೊ ಇನ್ನೊಂದು ರಿಸೀವರ್ ಇಂಡಿಕೇಟರ್. ಸೊ ಇದರಲ್ಲಿ ನೀವು ವಿಡಿಯೋ ಮಾಡ್ತಿದ್ರೆ ಅದು ರಿಸೀವರ್ ಆಗ್ತಾ ಇದೆ ಅನ್ನೋದಕ್ಕೆ ಇಲ್ಲಿ ಲೈಟ್ ಬರುತ್ತೆ. ಸೊ ಇದು ರಿಸೀವಿಂಗ್ ಇಂಡಿಕೇಟರ್. ಸೊ ಇನ್ನು ಚಾರ್ಜಿಂಗ್ ಬಾಕ್ಸ್ ಸಿ ಟೈಪ್ ಚಾರ್ಜಿಂಗ್ ಪೋರ್ಟ್. ಸೊ ಇನ್ ಕೇಸ್ ನಿಮ್ ಫೋನಲ್ಲಿ ಆಸ್ ಐ ಟೋಲ್ಡ್, ನಾನು ಮೊದಲೇ ಹೇಳ್ದಾಗೆ ಫೋನಲ್ಲಿ ಚಾರ್ಜ್ ಇಲ್ಲ ಅಂದ್ರೆ ಇಲ್ಲಿಂದ ನೀವು ಚಾರ್ಜ್ ಮಾಡ್ಕೋಬಹುದು. ಇದನ್ನ ಚಾರ್ಜಿಂಗ್ ಬಾಕ್ಸ್ ಟೈಪ್ ಸಿ ಚಾರ್ಜಿಂಗ್ ಪೋರ್ಟ್ ಅಂತ ಹೇಳ್ತಾರೆ. ಇದು ಬಂದ್ಬಿಟ್ಟು ಸೊ ಚಾರ್ಜ್ ನೀವೇನಾದ್ರೂ ಚಾರ್ಜ್ ಕನೆಕ್ಟ್ ಮಾಡಿದಾಗ ಈ ಚಾರ್ಜ್ ಆಗ್ತಿದೆ ಅಂತ ಇಂಡಿಕೇಶನ್ ತೋರಿಸುತ್ತೆ. ಹಾಗೆ ನೈಂತ್ ಒಂದು ಚಾರ್ಜಿಂಗ್ ಬಾಕ್ಸ್ ನ ಹೇಗೆ ಚಾರ್ಜ್ ಮಾಡೋದು ಅಂತ, ಇದಕ್ಕೂ ಕೂಡ ಸಿ ಟೈಪ್ ಪಿನ್ ಅನ್ನ ನೀವು ಯೂಸ್ ಮಾಡೋಕ್ಕಾಗುತ್ತೆ. ಸೊ ಇದಿಷ್ಟು ಈ ಮ್ಯಾನ್ಯುಯಲ್ ಅಲ್ಲಿ ಇನ್ ಡೀಟೇಲ್ ಬರೆದಿರೋ ಅಂತ ಪಾರ್ಟ್ಸ್ ಗಳು. ಆಕ್ಚುಲಿ ಈ ಪೋರ್ಟ್ ಏನಕ್ಕೆ ಕೊಟ್ಟಿದ್ದಾರೆ ಅಂದ್ರೆ, ನೀವೇನಾದ್ರೂ ಲೈವ್ ಮಾಡ್ತಿದ್ದೀರಾ, ಏನೋ ನಿಮ್ ಆಲ್ರೆಡಿ ನೀವು ಇಲ್ಲಿ ವಾಯ್ಸ್ ಓವರ್ ಕೊಡ್ತಿದ್ದೀರಾ, ಇದು ರಿಸೀವ್ ಅದು ಮಾಡ್ತಿದ್ರೆ ನಿಮ್ ಫೋನಲ್ಲಿ ಚಾರ್ಜ್ ಕಮ್ಮಿ ಆಗಿದೆ ಅಂದ್ರೆ, ಸೊ ನೀವು ಇಲ್ಲಿಂದಾನೆ ಚಾರ್ಜ್ ಮಾಡ್ಕೊಂಡು ನಿಮ್ ಫೋನ್ ನ ನೀವು ನಿಮ್ಮ ಲೈವ್ ಮಾಡ್ತಿದ್ರಾ ಅಥವಾ ಇಂಟರ್ವ್ಯೂ ಮಾಡ್ತಿದ್ರಾ ನೀವು ಕಂಟಿನ್ಯೂ ಮಾಡ್ಕೋಬಹುದು. ಇನ್ನ ನೀವ್ ಅನ್ಕೋಬಹುದು ಇದ್ರಲ್ಲಿ ಈ ತರ ಚಾರ್ಜ್ ಏನು ನಾವು ಮಾಡ್ಕೊಳ್ಳಲ್ಲ, ಇದನ್ನ ಯಾಕೆ ಕೊಟ್ಟಿದ್ದಾರೆ ಅಂದ್ರೆ, ಸ್ಪೆಷಲಿ ಈ ತರ ಸಿ ಪೋರ್ಟ್ ಪಿನ್ ಅನ್ನ ನೀವು ಇಲ್ಲಿ ಕನೆಕ್ಟ್ ಮಾಡ್ಬಿಟ್ಟು ಇಲ್ಲಿಂದ ನಿಮ್ಮ ಏರ್ ಫೋನ್ ನ ಕನೆಕ್ಟ್ ಮಾಡ್ಕೋಬಹುದು. ಇದು ಸ್ಪೆಷಲಿ ಏನ್ ಯೂಸ್ ಆಗುತ್ತೆ ಅಂದ್ರೆ, ನೀವು ವಾಯ್ಸ್ ಓವರ್ ಕೊಡ್ತಾ ಇದ್ದೀರಾ, ನಿಮ್ ವಾಯ್ಸ್ ಕ್ಲಿಯರ್ ಆಗಿ ಬರ್ತಿದ್ಯಾ, ಏನಾದ್ರೂ ಡಿಸ್ಟರ್ಬೆನ್ಸ್ ಬರ್ತಿದ್ಯಾ ಅನ್ನೋದು ನಿಮ್ಗೆ ಕ್ಲಾರಿಟಿ ಸಿಗುತ್ತೆ. ಸೊ ಅದಕ್ಕೆ ಮೇನ್ ಥಿಂಗ್ ಇಲ್ಲಿ. ಸೊ ನೀವಿಲ್ಲಿ ನಿಮ್ಮ ಇಯರ್ ಫೋನ್ ನ ಕನೆಕ್ಟ್ ಮಾಡ್ಕೋಬಹುದು ಡೈರೆಕ್ಟ್. ಓಕೆನಾ? ಸೊ ಇದು ಕೂಡ ಸೇಮ್ ನಿಮ್ಮ ಅಂದ್ರೆ ಲೈಕ್ ನಿಮ್ದು ಇಯರ್ ಫೋನ್ ಯಾವ ಟೈಪ್ ಇದೆ ಅನ್ನೋದ್ರ ಮೇಲೆ ಮ್ಯಾಟರ್. ಎರಡು ಸಿ ಪಿನ್ಸ್. ಸೊ ಈ ಚಾರ್ಜಿಂಗ್ ಕೇಸ್ ತುಂಬಾ ಚೆನ್ನಾಗಿದೆ, ಕಂಫರ್ಟಬಲ್ ಇದೆ. ಅಮೆಝಾನ್ ಅಲ್ಲಿ ಅಥವಾ ಫ್ಲಿಪ್ಕಾರ್ಟ್ ಅಲ್ಲಿ ತೋರಿಸೋ ಪ್ರಕಾರ ಎಲ್ ಇ ಡಿ ಸ್ಕ್ರೀನ್ ಇದೆ, ಎಲ್ ಇ ಡಿ ಡಿಸ್ಪ್ಲೇ ಇದೆ ಅಂತ ತೋರಿಸ್ತಾರೆ. ಬಟ್ ಅದೊಂದಿಲ್ಲ, ಏನೋ ಇಶ್ಯೂ ಇಲ್ಲ. ಇದಕ್ಕೆ ಇದನ್ನ ಚೆಕ್ ಮಾಡೋದು ಹೇಗೆ ಅಂತ ಅಂದ್ರೆ, ನೀವು 10 meters ಡಿಸ್ಟೆನ್ಸ್ ಒಳಗಡೆ ನೀವಿದ್ರೆ ನಿಮ್ದು ವಾಯ್ಸ್ ಓವರ್ ಕ್ಲಿಯರ್ ಆಗಿ ಬರುತ್ತೆ. ಸೊ ಈ ವಾಯ್ಸ್ ಓವರ್ ಚೆಕ್ ಮಾಡಬೇಕು ಆ ತರ ವಿಡಿಯೋ ಏನಾದ್ರು ಬೇಕು ಅಂದ್ರೆ ನಾನು ಅದನ್ನು ಕೂಡ ಮಾಡ್ತೀನಿ. ಸೊ ಇದು ಜಸ್ಟ್ ಅನ್ಬಾಕ್ಸಿಂಗ್ ವಿಡಿಯೋ, ಇನ್ ಕೇಸ್ ನೀವು ಪರ್ಚೇಸ್ ಮಾಡಬೇಕು ಅಂದ್ರೆ ನೀವು ಆರಾಮ್ಸೆ ಹೋಗ್ಬೋದು. ಸೊ ವಾಯ್ಸ್ ಡಿಸ್ಟರ್ಬೆನ್ಸ್ ಬರಲ್ಲ, ತುಂಬಾ ಕ್ಲಿಯರ್ ಆಗಿದೆ, ವರ್ತ್ ಇದೆ. ಸೊ ಒಮ್ಮೆ ನೀವು ಲೈಕ್ ನಾವು ವ್ಲಾಗ್ ಮಾಡ್ತೀವಿ, ಇಂಟರ್ವ್ಯೂ ಮಾಡ್ತೀವಿ ಅನ್ನೋ ಅಂತವ್ರು ಈ ರೀತಿ ಮೈಕ್ ಅನ್ನ ಪರ್ಚೇಸ್ ಮಾಡೋದು ಬೆಸ್ಟ್. ಸೊ ನೋಡಿದ್ರೆಲ್ಲ ವೀಕ್ಷಕರೇ, ನಿಮ್ಗೆ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಥ್ಯಾಂಕ್ ಯು.